ಆತ್ಮೀಯ ವಿದ್ಯಾರ್ಥಿಗಳೇ, ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅಧ್ಯಾಯದಲ್ಲಿ ಅನೇಕ ಉದಾಹರಣೆಗಳನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತಕ್ಕಂಥದನ್ನು ಈ ಹಿಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸಿದ್ದೀನಿ. ಇಲ್ಲಿ ಒಂದು ಲೆಕ್ಕ ಇದೆ. ಇಲ್ಲಿರ್ತಕ್ಕಂಥದ್ದೇನು ಅಂದರೆ ಒಂದು ಚೌಕ. ಆ ಚೌಕದ ಪ್ರತಿ ಬಾಹುವಿನ ಉದ್ದ 14 ಸೆಂಟಿಮೀಟ್ರ್ ಇದೆ. ಪ್ರತಿ ವೃತ್ತವು ಉಳಿದ 3 ವೃತ್ತಗಳಲ್ಲಿ 2 ಬಾಹ್ಯವಾಗಿ ಸ್ಪರ್ಶಿಸುವಂತೆ ABCD ಕೇಂದ್ರವಾಗಿರುವ 4 ವೃತ್ತಗಳನ್ನು ಎಳೆದಿದೆ. ನಿಮಗೆ ಚಿತ್ರದಲ್ಲಿ ಕಾಣಿಸ್ತಾ ಇದೆ. ಚೌಕದ ಪ್ರತಿ ಏನು ಶೃಂಗ ಇದೆಯಲ್ಲ, ಆ ಶೃಂಗದಲ್ಲಿ ಒಂದೊಂದು ವೃತ್ತವನ್ನು ಎಳೆದಿದೆ ಅಂತ ನಾವು ತಗೊಂಡ್ರೆ ಇಲ್ಲೇನಾಗುತ್ತೆ, ಚೌಕದ ಪ್ರತಿ ಬಾಹು 14 ಸೆಂಟಿಮೀಟ್ರ್ ಇರೋದ್ರಿಂದ ಅದರ ಅರ್ಧ ಅಂದರೆ 7 ಸೆಂಟಿಮೀಟ್ರ್ ತ್ರಿಜ್ಯ ಇಟ್ಟುಕೊಂಡು 4 ವೃತ್ತಗಳನ್ನು ಎಳೆದಿದೆ. ಹಾಗಾದರೆ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡಿಡಿರಿ. ಛಾಯಗೊಳಿಸಿದ ಭಾಗ ಅಂದರೆ ಅಲ್ಲೇನು ನೀಲಿ ಬಣ್ಣ ಕಾಣಿಸ್ತಾ ಇದೆಯಲ್ಲ ಅದು. ಹಾಗಾದರೆ ನಾವೀಗ ಏನು ಮಾಡಬೇಕು ಅಂದರೆ ಚೌಕದ ವಿಸ್ತೀರ್ಣದಲ್ಲಿ 4 ¼ ವೃತ್ತಗಳ ವಿಸ್ತೀರ್ಣವನ್ನು ಏನು ಮಾಡಬೇಕು, ಮೈನಸ್ ಮಾಡಬೇಕು. ಹಾಗಾದರೆ ಆ ವೃತ್ತಗಳನ್ನು ನಾವು ತಗೊಂಡಾಗ ಅಲ್ಲಿ ಒಂದು ವೃತ್ತವಾಗಿ ಪರಿವರ್ತನೆ ಮಾಡುತ್ತೆ. 4 ¼ ಭಾಗಗಳು ಅರ್ಧ ಭಾಗಗಳು ಅಥವಾ ವೃತ್ತದ ಅರ್ಧ ಭಾಗಗಳು ಅಲ್ಲ, 1/4 ಭಾಗಗಳು ಅಂತ ತಗೊಳ್ತೀವಿ. ಆ 1/4 ಭಾಗಗಳ ವಿಸ್ತೀರ್ಣವನ್ನು ನಾವು ತಗೊಂಡಾಗ ಅದು ಒಂದು ವೃತ್ತದ ವಿಸ್ತೀರ್ಣಕ್ಕೆ ಸಮ ಆಗುತ್ತೆ. ಹಾಗಾದರೆ ಚೌಕದ ಬಾಹು 14 ಸೆಂಟಿಮೀಟ್ರ್ ಇದೆ, ಹಾಗ ವೃತ್ತದ ತ್ರಿಜ್ಯ 7 ಸೆಂಟಿಮೀಟ್ರ್ ಆಯಿತು. ಈಗ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ಅಂದರೆ ಚೌಕದ ವಿಸ್ತೀರ್ಣ ಮೈನಸ್ 4 ¼ ವೃತ್ತಗಳ ವಿಸ್ತೀರ್ಣ, ವೃತ್ತದ 7 ಭಾಗಗಳ ವಿಸ್ತೀರ್ಣ. ಹಾಗಾದರೆ 14 × 14 ಮೈನಸ್ ಅದು ಒಂದು ವೃತ್ತವಾಗಿ ಪರಿಗಣನೆ ಆಗೋದ್ರಿಂದ π r² ಅಲ್ಲಿಗೆ 196 ಮೈನಸ್ 22/7 × 7 × 7 1 × 7 ಕ್ಯಾನ್ಸಲ್ ಆಯಿತು. 22 × 7 ಗುಣಿಸಿದ್ರೆ 154, ಅಲ್ಲಿಗೆ 196 ಮೈನಸ್ 154 ಈಕ್ವಲ್ಸ್ 42 cm² ಅನ್ನೋದು ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ಆಗುತ್ತೆ. ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳ? ಈಸಿಯಾಗಿದೆ, ಅಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ವೃತ್ತದ ಭಾಗ ಅದು. 4 ಭಾಗ ಸೇರಿ 1 ವೃತ್ತ ಆಗುತ್ತೆ. ಹಾಗಾದರೆ ಅದನ್ನು ಒಂದು ವೃತ್ತದ ವಿಸ್ತೀರ್ಣವನ್ನು ಮೈನಸ್ ಮಾಡಿದರೆ ನಮಗೆ ಚೌಕದ ವಿಸ್ತೀರ್ಣದಲ್ಲಿ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ಈಸಿಯಾಗಿ ಸಿಗುತ್ತೆ. ಹಾಗಾದ್ರೆ ಇಲ್ಲೂ ಕೂಡ ಒಂದು ಚೌಕ, ಆ ಚೌಕನೂ 14 cm ಬಾಹು ಇರುವ ಒಂದು ವೃತ್ತ. ಇಲ್ಲಿ 2 ಅರ್ಧ ವೃತ್ತಗಳಿವೆ, APD 1 BPC 1. ಆ 2 ಅರ್ಧ ವೃತ್ತಗಳನ್ನು ನಾವು ಸೇರಿಸಿದರೆ ಒಂದು ವೃತ್ತ ಆಗುತ್ತೆ. ಹಾಗಾದರೆ ಆ 2 ಅರ್ಧ ವೃತ್ತಗಳ ವಿಸ್ತೀರ್ಣ ಒಂದು ವೃತ್ತದ ವಿಸ್ತೀರ್ಣವನ್ನು ಇಲ್ಲೂ ಕೂಡ ನಾವು ಚೌಕದ ವಿಸ್ತೀರ್ಣದಲ್ಲೇ ಮೈನಸ್ ಮಾಡಬೇಕು. ಹಾಗಾದರೆ ಇಲ್ಲೂ 7 cm ಇದೆ ಅಂತ ತಗೋಬೇಕು. ಈಗ ಯಾಕೆ ವ್ಯಾಸ 14 ಆಗಿದೆ ಅಂದರೆ ತ್ರಿಜ್ಯ 7 cm. ಹಾಗಾದರೆ ಅರ್ಧ ವೃತ್ತದ ತ್ರಿಜ್ಯ 7 cm, ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ಅಂದರೆ ಚೌಕದ ವಿಸ್ತೀರ್ಣ ಮೈನಸ್ 2 ಅರ್ಧ ವೃತ್ತಗಳ ವಿಸ್ತೀರ್ಣ. 2 ಅರ್ಧ ವೃತ್ತ ಅಂದರೆ ಒಂದು ವೃತ್ತ, ಅಲ್ಲಿಗೆ 14 × 14 ಮೈನಸ್ π r². ಇಲ್ಲಿ ಕೂಡ ಸೇಮ್ ಬರುತ್ತೆ. ಯಾಕೆ ಚೌಕದ ಬಾಹುವಿನ ಅಳತೆ ಅಷ್ಟೇ ಇರೋದ್ರಿಂದ ಹಿಂದಿನ ಲೆಕ್ಕ ಏನಿತ್ತೋ ಈ ಲೆಕ್ಕನೂ ಕೂಡ ಅದೇ ಬಂದಿದೆ. ಆದರೆ ಅಲ್ಲಿರ್ತಕ್ಕಂಥ ಚಿತ್ರ ವ್ಯತ್ಯಾಸ ಇತ್ತು ಅಷ್ಟೇನೆ. ಅದೇ ಬಾಹುವಿನ ಅಳತೆಯನ್ನು ಅವರು ಬದಲಾವಣೆನೂ ಕೊಡ್ಬೋದು ನಿಮಗೆ. 14 ಬದಲಿ ಬೇರೆ ಅಳತೆ ಕೊಟ್ಟರೆ ನಮಗೆ ಅವಾಗ ತ್ರಿಜ್ಯ ಬದಲಾವಣೆ ಆಗುತ್ತೆ, ಅಂದರೆ ಅದರ ಅರ್ಧ ತಗೊಳ್ತೀವಿ. ಹಾಗಾಗಿ ಅಲ್ಲೇನು ಕೊಟ್ಟಿರ್ತಾರೆ ಲೆಕ್ಕವನ್ನು ಚೌಕದ ಬಾಹುವಿನ ಅಳತೆಯನ್ನು ನೋಡಿಕೊಂಡ್ರೆ ನಮಗೆ ತ್ರಿಜ್ಯ ಸಿಗುತ್ತೆ. ಈಸಿಯಾಗಿ ಇಂತಹ ಲೆಕ್ಕಗಳನ್ನು ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ. ಸಾಮಾನ್ಯವಾಗಿ ಒಂದೊಂದ್ಸಲ ಇವೇ ಲೆಕ್ಕನೇ ಕೊಟ್ಬಿಡ್ತಾರೆ, 14 ಕೊಡ್ತಾರೆ, ಅವಾಗ ನಿಮಗೆ ತುಂಬ ಸುಲಭ, ಈ ಲೆಕ್ಕ ಮಾಡೋದು ಕಲ್ತಿರ್ತೀರಾ, ಅವಾಗ ಸುಲಭವಾಗಿ ನೀವು ಮಾಡ್ಕೊಳ್ಬೋದು. ಹಾಗಾದರೆ ಇಲ್ಲೊಂದು ಚಿತ್ರ ಇದೆ, ಇಲ್ಲೂ ಕೂಡ ಚೌಕನೇ, ABCD ಒಂದು ಚೌಕ ಇದೆ. ಆದರೆ ಆ ಚೌಕದಲ್ಲಿ ಕರ್ಣಗಳನ್ನು ಎಳೆದಿದೆ, ಅಲ್ಲಿ ಓ ಅಂತಕ್ಕಂಥ ಬಿಂದುವಿನಲ್ಲಿ ಛೇದಿಸ್ತಾ ಇದೆ. ಆ ಕಡೆ ಮತ್ತು ಈ ಕಡೆ ಮತ್ತು ಕೆಂಪು ಭಾಗವನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಏನಿರ್ಬೋದು ಇದು ಅನ್ನೋದು ನೋಡಿಕೊಂಡ್ರೆ, ಚಿತ್ರದಲ್ಲಿ ತೋರಿಸಿರುವಂತೆ ಬಾಹುವಿನ ಉದ್ದ ಎಷ್ಟಿದೆ, 56 ಮೀಟ್ರ್ ಇರತಕ್ಕಂತಹ ABCD ಚೌಕಾಕಾರದ ಒಂದು ಹುಲ್ಲು ಹಾಸಿದೆ. ಆ ಹುಲ್ಲು ಹಾಸಿನ 2 ಅಂಚುಗಳಲ್ಲಿ 2 ವೃತ್ತಾಕಾರದ ಹೂಹಾಸುಗಳು ಇವೆ. ಕೆಂಪು ಕಾಣಿಸ್ತಿರೋದೇನು, ಹೂವಿನ ಹಾಸು. ಹಾಗಾದ್ರೆ ವೃತ್ತಾಕಾರದ ಹೂಹಾಸಿನ ಕೇಂದ್ರವು
ಚೌಕಾಕಾರದ ಹುಲ್ಲುಹಾಸಿನ ಕರ್ಣಗಳು ಛೇದಿಸುವ ಬಿಂದು ಓ ಆದರೆ ಹೂಹಾಸು ಮತ್ತು ಹುಲ್ಲುಹಾಸುಗಳ ಒಟ್ಟು ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಈಗ ಹುಲ್ಲುಹಾಸಿನ ವಿಸ್ತೀರ್ಣ ಅಂದರೆ 56x56. ಅಲ್ಲಿಗೆ ಓ ಎ ಮತ್ತು ಓ ಬಿ ಅನ್ನೋದು ಗೊತ್ತಿಲ್ಲ ನಮಗೆ, ಅದನ್ನು ಎಕ್ಸ್ ಅಂತ ಇಟ್ಕೊಳ್ಳೋಣ. ಅಲ್ಲಿಗೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಅಂದರೆ 56 square. ಪೈಥಾಗೊರಸ್ ಪ್ರಮೇಯದ ಪ್ರಕಾರ ವಿಕರ್ಣದ ವರ್ಗ ಉಳಿದ ಎರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ. ಹಾಗಾದರೆ 2x² = 56x56 ಆದರೆ ಬರೀ ಎಕ್ಸ್ ಸ್ಕ್ವಯರ್ ಅಂದರೆ 56x28 ಆಯಿತು. ಈಗ ಹೂಹಾಸು ಮತ್ತು ಹುಲ್ಲುಹಾಸುಗಳ ಒಟ್ಟು ವಿಸ್ತೀರ್ಣ ಏನು ಬರುತ್ತೆ ಅಂದರೆ ಓ ಎ ಬಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮತ್ತು ಓ ಡಿ ಸಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಪ್ಲಸ್ ತ್ರಿಭುಜ ಓ ಎ ಡಿ ವಿಸ್ತೀರ್ಣ ಪ್ಲಸ್ ತ್ರಿಭುಜ ಓ ಬಿ ಸಿ ವಿಸ್ತೀರ್ಣ, ಈ ಥರ ಕಂಡಿಡ್ಕೋಬೇಕು. ಅಲ್ಲಿಗೆ ಅಲ್ಲಿ 90 degree ಇರೋದ್ರಿಂದ ಅಲ್ಲಿ ನಿಮಗೆ ಗೊತ್ತು θ/360° × πr² ಅನ್ನೋದು ನಮಗೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರ. ಹಾಗಾದರೆ 90 degree/360° × 22/7 × 56x28, ಯಾಕೆ ಎಕ್ಸ್ ಸ್ಕ್ವಯರ್ ಅಂದರೆ 56x28 ಇದೆ. ಅದೇ ಥರ ಇನ್ನೊಂದು ಕೂಡ ಅಷ್ಟೇ ಆಗುತ್ತೆ, 90 degree/360° × 7/22 × 56x28 ಪ್ಲಸ್ ತ್ರಿಭುಜದ ವಿಸ್ತೀರ್ಣ 1/2 × 5/2 × 7. ಅಲ್ಲಿಗೆ 1/4 × 56x56, ಹಾಗೆ 1/4 × 56x56 ಆಯಿತು. ಹಾಗಾದರೆ ಅಲ್ಲಿ ಎಲ್ಲ ಸುಲಭ ರೂಪಕ್ಕೆ ತಂದು ಎಲ್ಲದರಲ್ಲೂ 56 ಕಾಮನ್ ಇರೋದನ್ನು ಹೊರಗಡೆ ತೆಗೆದ್ರೆ ಇಲ್ಲೇನು ಬರುತ್ತೆ, 22 + 22 + 14 + 14. ಅಲ್ಲಿಗೆ 56x72, ಅಲ್ಲಿಗೆ 4032 ಅನ್ನೋದು ಮೀಟರ್ ಸ್ಕ್ವಯರ್ ಅನ್ನೋದು ಈ ಒಂದು ಒಟ್ಟು ಹೂಹಾಸು ಮತ್ತು ಹುಲ್ಲುಹಾಸುಗಳ ಒಟ್ಟು ವಿಸ್ತೀರ್ಣ ಆಗುತ್ತೆ. ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳ? ಹೇಗೆ ಮಾಡಬೇಕು ಅನ್ನೋದು ಲೆಕ್ಕಗಳನ್ನು ನೀವು ಅರ್ಥೈಸ್ಕೊಂಡ್ರೆ ನಿಮಗೆ ಸುಲಭವಾಗಿ ಬರುತ್ತೆ. ಹಾಗಾದರೆ ಇಲ್ಲಿ ಹೇಗೆ ತಗೊಳ್ತಿದ್ದೀವಿ ಅನ್ನೋದನ್ನು ನಾವು ಪರಿಗಣನೆಯನ್ನು ಮಾಡಿಕೊಳ್ಬೇಕಾಗುತ್ತೆ. ಹಾಗಾದರೆ ಇಲ್ಲಿರ್ತಕ್ಕಂಥ ಎಲ್ಲ ಲೆಕ್ಕಗಳನ್ನು ಈ ಅಧ್ಯಾಯದಲ್ಲಿ ಮ್ಯಾಕ್ಸಿಮಮ್ ಸುಮಾರು ಪುಸ್ತಕದಲ್ಲಿ ಆಮೇಲೆ ಅಭ್ಯಾಸದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಬಿಡಿಸ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡಿದೆ. ಹಾಗಾದರೆ ನೀವು ಅವುಗಳನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ಪ್ರಾಕ್ಟೀಸ್ ಮಾಡಿಬಿಟ್ಟು ನೀವೇ ಸ್ವಂತವಾಗಿ ಲೆಕ್ಕ ಮಾಡೋದನ್ನು ಕಲ್ತ್ಕೊಳ್ಳ್ರಿ.